Hi friends, welcome to Achievers Academy Shivamogga and also welcome to Achievers Banking Channel Karnataka. ನಾವು ಕೆಲವೊಂದು ಕ್ಲಾಸ್ನಲ್ಲೆಲ್ಲ ರೀಸನಿಂಗಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ಯಾಕ್ಡ್ ಕ್ವಶನ್ಸ್ ಅಂದರೆ ಕೆಲವೊಂದು ಸೆಟ್ ಆಫ್ ಕ್ವಶನ್ಸ್ಗಳನ್ನು ನೋಡ್ತಾ ಬಂದಿದ್ದೀವಿ. ಅದು ಡೈರೆಕ್ಷನ್ಸಿನ್ಸ್ ಆಗಿರ್ಬೋದು, ಸಿಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಪಝಲ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ನೋಡ್ತಾ ಬಂದಿದ್ವಿ. ಅದೇ ರೀತಿ ರೀಸನಿಂಗಲ್ಲಿ ಬರ್ತಕ್ಕಂಥ ಒಂದು ಸೆಟ್ ಆಫ್ ಕ್ವಶನ್ಸ್ ಅಂದರೆ ಅದು ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ಸನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ಆಲ್ರೆಡಿ ಡಿಸ್ಪ್ಲೇ ನೋಡ್ತಾ ಇರೋವಾಗೆ ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಯಾವುದೇ ಎಕ್ಸಾಮಲ್ಲೂ ಕೂಡ ಈ ಒಂದು ಕ್ವಶನನ್ನು ಎಲ್ಲೂ ಕೂಡ ಕೇಳಿರಲ್ಲ. ಇದು ಎಕ್ಸ್ಪೆಕ್ಟೆಡ್ ಕ್ವಶನ್, ಈ ಬೇಸಲ್ಲಿ ಇರ್ತಕ್ಕಂಥ ಕ್ವಶನ್ಸನ್ನು ಕೇಳಿರ್ತಾರೆ. ಬಟ್ ಇದೇ ಕ್ವಶನ್ನ ಎಲ್ಲೂ ಕೂಡ ಕೇಳಿರಲ್ಲ. ಸೊ ಇದನ್ನು ನಾವು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಿದ್ಮೇಲೆ ಡೈರೆಕ್ಟಾಗಿ ಕ್ವಶನ್ಸ್ ಕಡೆ ನೋಡೋದಾದರೆ ಕ್ವಶನ್ ಈ ರೀತಿ ಇರುತ್ತೆ. ನಿಮ್ಮ ಡಿಸ್ಪ್ಲೇಯಲ್ಲೂ ಕೂಡ ಎಕ್ಸಾಮ್ಸಲ್ಲಿ ನಿಮ್ಮ ಡಿಸ್ಪ್ಲೇಯಲ್ಲಿ ಇದೇ ರೀತಿಯಾಗಿ ಬರ್ತಾ ಹೋಗುತ್ತೆ. ಒಂದು ನಿಮಿಷ ತೋರಿಸ್ತೀನಿ ಯಾವ ರೀತಿ ಅಂದರೆ, ನಿಮ್ಮ ಎಕ್ಸಾಮ್ ಡಿಸ್ಪ್ಲೇಯಲ್ಲಿ ಈ ರೀತಿ ಡಿಸ್ಪ್ಲೇ ಇದೆ ಅಂದರೆ ಹಾಫ್ ಪಾರ್ಟು, ಈ ಒಂದು ಕಂಡೀಷನ್ ಏನಿದೆಯಲ್ಲ, ಈ ಕಂಡೀಷನ್ನು, ಈ ಒಂದು ಬಾಕ್ಸು ಮತ್ತು ಈ ಒಂದು ಕಂಡೀಷನ್ಸ್ ಏನಿದೆಯಲ್ಲ ಅದು ಇಲ್ಲಿ ಬರ್ತಾ ಹೋಗುತ್ತೆ, ಈ ಪಾರ್ಟಲ್ಲಿ ಬರ್ತಾ ಹೋಗುತ್ತೆ. ಇದ್ರ ಬೇಸ್ ಮೇಲೆ ಇರ್ತಕ್ಕಂಥ ಫೈವ್ ಕ್ವಶನ್ಸ್ ಯಾವ ಕಡೆ ಬರ್ತಪ್ಪ ಅಂದರೆ ನಮ್ಮ ಡಿಸ್ಪ್ಲೇನ ರೈಟ್ ಸೈಡಲ್ಲಿ ಇಲ್ಲಿ ಯಾವುದೋ ಒಂದು ವರ್ಡ್ ಕೊಡ್ತಾನೆ, ಆ ವರ್ಡ್ಗೆ ಫೈವ್ ಆಪ್ಷನ್ಸು ಇರ್ತಾ ಬರುತ್ತೆ. ಅದೇ ರೀತಿ ಹಾಗಿದ್ಮೇಲೆ ಕ್ವಶನ್ಸ್ ಕಡೆ ನೋಡ್ತಾ ಬರೋದಾದರೆ ಕ್ವಶನ್ಸ್ ತುಂಬಾ ಸಿಂಪಲಾಗೇ ಇರುತ್ತೆ. ನೋಡೋಕ್ಕೆ ತುಂಬ ದೊಡ್ಡದು ಅನಿಸಿದ್ರು ಕೂಡ ಕ್ವಶನ್ಸು ನೋಡೋಕ್ಕೆ ಸುಮಾರಷ್ಟು ಈ ಥರ ಟೇಬಲ್ ಎಲ್ಲ ಇದೆ, ಈ ಥರ ಕಂಡೀಷನ್ ಇದೆ, ಇಷ್ಟು ದೊಡ್ಡ ಡೈರೆಕ್ಷನ್ಸ್ ಇದೆ, ಇದನ್ನೆಲ್ಲ ಓದಬೇಕಾ ಅಂಥೇಳಿ ನೀವು ಕೇಳೋದಾದರೆ ಡೈರೆಕ್ಷನ್ಸನ್ನೆಲ್ಲ ನೀವು ಓದೋದ್ಬೇಕಾಗಲ್ಲ. ಯಾಕಪ್ಪ ಅಂದರೆ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಈ ಒಂದು ಬಾಕ್ಸ್ ನೋಡಿದ ಕೂಡಲೇ ಗೊತ್ತಾಗಬೇಕಾಗತ್ತೆ. ಇದು ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಸ್ ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ. ಮತ್ತು ನೀವು ಡೈರೆಕ್ಷನ್ಸ್ ಎಲ್ಲ ಓದಿ ಓದ್ತಾ ಕೂತು ಎಕ್ಸಾಮ್ಸಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಕಂಡೀಷನ್ಸ್ ಇರತ್ತೆ, ಈ ರೀತಿ ಇರುತ್ತೆ ಕೆಲವೊಂದು. ಇಲ್ಲಿ ಸ್ವಲ್ಪ ಬಾಕ್ಸನ್ನು ಅನಲೈಸ್ ಮಾಡ್ತಾ ಬರೋಣ. ಈ ಒಂದು ಏನು ರೂ ಮತ್ತು ಕಾಲಮ್ ಕೊಟ್ಟಿರಲ್ಲ, ಇದನ್ನು ಸ್ವಲ್ಪ ಅನಲೈಸ್ ಮಾಡ್ತಾ ಬರೋದಾದರೆ ಇಲ್ಲಿ ಲೆಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಸಿಂಬಲ್ಸ್ ಆ್ಯಂಡ್ ಡಿಜಿಟ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಎನ್ ಏನು ಡಿಕೋಡ್ ಮಾಡ್ತಿದೆ, ಓನ ಡಿಕೋಡ್ ಮಾಡ್ತಿದೆ. ಅದೇ ರೀತಿ ಸಿ ಅಟ್ ದ ರೇಟ್ ಡಿಕೋಡ್ ಮಾಡ್ತಾ ಇದೆ, ಝೆಡ್ಡು ಪರ್ಸೆಂಟೇಜು, ಡಿ ಹ್ಯಾಶು, ಅದೇ ರೀತಿ ಅಪ್ ಟು ಎಕ್ಸ್ ತನಕನೂ ಇದೆ. ಹಾಗಿದ್ಮೇಲೆ ಕಂಡೀಷನ್ ಇದೆ, ಕಂಡೀಷನ್ ಕೊಟ್ಟಿದ್ದಾನೆ, ಸರ್ಟೇನ್ ಕಂಡೀಷನ್ಸ್ ಇದನ್ನು ಕ್ಯಾರಿ ಮಾಡ್ತಾ ಇದ್ದರೆ. ಹಾಗಿದ್ಮೇಲೆ ಕಂಡೀಷನ್ಸ್ ನೋಡ್ತಾ ಬರೋಣ. ಕಂಡೀಷನ್ ನಂಬರ್ ಒನ್, ಇಫ್ ಯಾವುದೋ ಒಂದು ವರ್ಡ್ ಕೊಟ್ಟಿರ್ತಾನೆ ನೆಕ್ಸ್ಟ್ ಕ್ವಶನ್ಸಲ್ಲಿ, ಒಂದು ಯಾವುದೋ ಒಂದು ಫೈವ್ ಲೆಟರ್ ವರ್ಡ್ ಕೊಟ್ಟಿರ್ತಾನೆ, ಅದು ಎ ಬಿ ಸಿ ಡಿ ಏನೋ ಒಂದಿರ್ಬೋದು, ಎಕ್ಸ್ ವೈ ಝಡ್ ಏನೋ ಒಂದು ಎಕ್ಸ್ ವೈ ಝಡ್ ಮೀನ್ಸ್ ಇಲ್ಲಿ ಏನು ಕೊಟ್ಟಿಯಾನಲ್ಲ, ಲೆಟರ್ಸ್ ಕೊಟ್ಟಿಯಾನಲ್ಲ, ಈ ಒಂದು ಲೆಟರ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಲೆಟರ್ಸ್ಗಳೇ, ಈ ಒಂದು ಲೆಟರ್ಸನ್ನು ಒಂದು ಕಾಲಮಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ಸ್ಗಳು ನಿಮಗೆ ನೆಕ್ಸ್ಟ್ ಕ್ವಶನ್ಸಲ್ಲಿ ಬರ್ತಾ ಹೋಗುತ್ತೆ. ಇಲ್ಲೇನು ಕೊಟ್ಟಿರಲ್ಲ, ಇದರಲ್ಲಿ ಯಾವುದೋ ಒಂದು ಐದು ಲೆಟರ್ಸನ್ನು ಸೇರಿ ಒಂದು ವರ್ಡ್ ಆಗಿ ಕೊಡ್ತಾ ಬರ್ತಾನೆ. ಹಾಗಿದ್ಮೇಲೆ ಕಂಡೀಷನ್ ನೋಡೋದಾದರೆ ಇಫ್ ಬೋತ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಇನ್ ದ ಗ್ರೂಪ್ ಆರ್ ಓವೆಲ್ಸ್ ಅಂತ ಹೇಳಿಯಾನೆ. ಡೈರೆಕ್ಟ್ ಕ್ವಶನ್ಸ್ ಯಾವುದೋ ಒಂದು ವರ್ಡ್ ಕೊಟ್ಟು ಫಸ್ಟು ಮತ್ತು ಲಾಸ್ಟು ಎರಡು ಓವೆಲ್ ಆಗಿದೆ ಅಂದರೆ, ಫಸ್ಟ್ ಲೆಟರು ಮತ್ತು ಲಾಸ್ಟ್ ಲೆಟರು ಓವೆಲ್ ಆಗಿದೆ ಅಂದರೆ ದೇರ್ ಕೋಡೆಡ್ ಟು ಬಿ ಇಂಟರ್ಚೇಂಜ್. ಈ ಒಂದು ಲೆಟರ್ನ ಕೋಡ್ ಇರುತ್ತಲ್ಲ ಅದು ಇದಕ್ಕೆ ಬರುತ್ತೆ, ಈ ಒಂದು ಕೋಡ್ನ ಲೆಟರ್, ಈ ಒಂದು ಲೆಟರ್ನ ಕೋಡಿಂಗು ಈ ಒಂದು ಲೆಟರಿಗೆ ಬರ್ತಾ ಹೋಗುತ್ತೆ ಅಂದರೆ ದಟ್ ಮೀನ್ಸ್ ಇಂಟರ್ಚೇಂಜ್, ಸಿಂಪ್ಲಿ ಅದು ಇಂಟರ್ಚೇಂಜ್ ಆಗ್ತಾ ಇದೆ. ಈ ಒಂದು ಲೆಟರ್ನ ಕೋಡಿಂಗು ಈ ಒಂದು ಲೆಟರ್ನ ಕೋಡಿಂಗು ಲಾಸ್ಟಿಗೆ ಬರುತ್ತೆ, ಈ ಲೆಟರ್ನ ಕೋಡಿಂಗು ಫಸ್ಟಿಗೆ ಬರುತ್ತೆ ಅಂತ ಇಂಟರ್ಚೇಂಜ್ ಆಗ್ತಾ ಇದೆ. ಇದು ಫಸ್ಟ್ ಕಂಡೀಷನ್ನು. ಅದೇ ರೀತಿ ಸೆಕೆಂಡ್ ಕಂಡೀಷನ್ ನೋಡೋದಾದರೆ, ಸೆಕೆಂಡ್ ಕಂಡೀಷನ್ ಈ ರೀತಿ ಇದೆ, ಇಫ್ ದ ಫಸ್ಟ್ ಲೆಟರ್ ಈಸ್ ಓವೆಲ್, ಯಾವುದೋ ಒಂದು ವರ್ಡ್ ಕೊಟ್ಟಿಯಾನೆ, ಫಸ್ಟ್ ಲೆಟರ್ ಈಸ್ ಓವೆಲ್ ಆ್ಯಂಡ್ ಲಾಸ್ಟ್ ಲೆಟರ್ ಈಸ್ ಕಾನ್ಸೊನೆಂಟ್, ಲಾಸ್ಟ್ ಲೆಟರ್ ಯಾವುದಂತೆ ಕಾನ್ಸೊನೆಂಟ್ ಆಗಿದೆ ಅಂತೆ, ಬೋತ್ ಆರ್ ಕೋಡೆಡ್ ಆ್ಯಸ್ ಟು, ಅದೇ ರೀತಿ ಎರಡೂ ಕೂಡ ಟೂ ಟೂ ಅಂತಲೇ ಕೋಡ್ ಮಾಡಬೇಕಂತೆ. ಉಳಿದಿರ್ತಕ್ಕಂಥ ಮಧ್ಯೆ ಯಾವುದಾದ್ರು ಡಿಜಿಟ್ ಇರುತ್ತಲ್ಲ, ಸಾರಿ ಡಿಜಿಟ್ ಅಲ್ಲ, ಲೆಟರ್ಸ್ ಇರುತ್ತಲ್ಲ, ಆ ಲೆಟರ್ಸ್ಗೆ ಸರ್ಟೇನ್ ಯಾವ ಒಂದು ಈ ಒಂದು ಬಾಕ್ಸಲ್ಲಿ ನೋಡಿಬಿಟ್ಟು ಯಾವ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿ ಇತ್ತು ಅಂದರೆ ಒಂದು ಜಾಗ ಬಿಟ್ಟು ಇಲ್ಲಿ ಬಿ ಏನು ಕೋಡ್ ಮಾಡ್ತಿದ್ಯಪ್ಪ, ಕ್ಯಾಪು, ಅದನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ಕಡೆ ಡೈರೆಕ್ಟಾಗಿ ಹೋಗ್ತಾ ಬರೋಣ. ನಿಮಗೆ ಕ್ವಶನ್ಸ್ ನೋಡಿದ್ರೆ ಅರ್ಥ ಆಗ್ತಾ ಬರುತ್ತೆ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬೇಕಪ್ಪ ಅಂತ. ಕ್ವಶನ್ ನೋಡೋದಾದರೆ ಕ್ವಶನ್ ಈ ರೀತಿ ಇದೆ, ಲೆಟರ್ ಕೊಟ್ಟಿಯಾನೆ, ಅದೇ ರೀತಿ ಆ ಕಡೆ ಬಾಕ್ಸ್ ಇತ್ತಲ್ಲ ಆ ಬಾಕ್ಸೇ ಕೂಡ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ, ಡೈರೆಕ್ಟ್ ಲೆಟರ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ ಒನ್ ಒಂದು ವರ್ಡ್ ಕೊಟ್ಟಿದ್ದಾರೆ, ಏನಪ್ಪ, ಎಸ್ ಎಲ್ ಎಸ್ ಹೆಚ್ ಕೆ ಝೆಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಏನು ವರ್ಡ್ ಇದೆಯಲ್ಲ, ಈ ವರ್ಡಿಗೆ ನಮ್ಮ ಕಂಡೀಷನ್ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಇಫ್ ಬೋತ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆರ್ ಲೆಟರ್ಸ್ ಆಫ್ ದ ಗ್ರೂಪ್ ಆರ್ ಓವೆಲ್ಸ್, ಎಸ್ ಓವೆಲ್ಲ ಅಲ್ಲ, ಝೆಡ್ ಓವೆಲ್ಲ ಅದು ಕೂಡ ಅಲ್ಲ, ಅಲ್ಲಿಗೆ ನಮ್ಮ ಫಸ್ಟ್ ಕಂಡೀಷನ್ನು ಈ ಒಂದು ವರ್ಡಿಗೆ ಸ್ಯಾಟಿಸ್ಫೈ ಆಗಲ್ಲ ಅಂತ ಗೊತ್ತಾಯಿತು. ಅದೇ ರೀತಿ ಸೆಕೆಂಡ್ ಕಂಡೀಷನ್, ಇಫ್ ದ ಫಸ್ಟ್ ಲೆಟರ್ ಈಸ್ ಓವೆಲ್ ಆ್ಯಂಡ್ ಲಾಸ್ಟ್ ಲೆಟರ್ ಈಸ್ ಕಾನ್ಸೊನೆಂಟ್,
ಫಸ್ಟ್ ಲೆಟರ್ ಎಸ್ ಓವೆಲ್ಲ ಅಲ್ಲ, ಲಾಸ್ಟ್ನ ಲೆಟರ್ ಝೆಡ್, ಇದು ಕಾನ್ಸನೆಂಟಾ ಇದು ಕಾನ್ಸನೆಂಟು. ಬಟ್ ಇಲ್ಲಿ ಕಂಡೀಷನ್ ಹೇಳಿದರೆ ಫಸ್ಟ್ ಲೆಟರ್ ಓವೆಲ್ಲೇ ಇರಬೇಕು, ಲಾಸ್ಟ್ ಲೆಟರು ಕಾನ್ಸನೆಂಟೇ ಇರಬೇಕು, ಆವಾಗ ಮಾತ್ರ ಈ ಒಂದು ಸೆಕೆಂಡ್ ಕಂಡೀಷನ್ ನಮಗೆ ಅಪ್ಲೈ ಆಗ್ತಾ ಬರುತ್ತೆ. ಇವಾಗ ನಾವು ಚೆಕ್ ಮಾಡಿದ್ಮೇಲೆ ಎರಡೂ ಕಂಡೀಷನ್ ಕೂಡ ಅಪ್ಲೈ ಆಗ್ತಾ ಇಲ್ಲ, ಇವಾಗ ಏನು ಮಾಡಬೇಕು? ಏನು ಮಾಡಬಾರ್ದು, ಅಲ್ಲಿ ಏನು ಡೈರೆಕ್ಟ್ ಎಸ್ಸಿಗೆ ಏನು ಕೋಡಿಂಗ್ ಆಗಿದೆ ಚೆಕ್ ಮಾಡಬೇಕು. ಎಸ್ಸಿಗೆ ಏನು ಕೋಡಿಂಗ್ ಆಗಿದೆ? ಈಕ್ವಲ್ಸು. ಎಲ್ಲಿಗೆ ಏನು ಕೋಡಿಂಗ್ ಆಗಿದೆ? ಇಲ್ಲಿ ಮೇಲೆ ಬಾಕ್ಸ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲಿಗೆ 3. ಅದೇ ರೀತಿ ಎಸ್ಸಿಗೆ ಏನು? ಈಕ್ವಲ್ಸ್. ಇವಾಗ ಆಪ್ಷನ್ ನೋಡಿ ನಾವು ಎಲಿಮಿನೇಟ್ ಮಾಡ್ತಾ ಬರಬೇಕಾಗತ್ತೆ. ಈಕ್ವಲ್ಸ್ 3 ಈಕ್ವಲ್ಸ್ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ, ಇದೆರಡರಲ್ಲೇ ನನ್ನ ಒಂದು ಆನ್ಸರ್ ಇರುತ್ತೆ. ಹಾಗಿದ್ಮೇಲೆ ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಲೆಟರ್ ಯಾವುದಿದೆ? ಹೆಚ್ಚಿದೆ. ಹೆಚ್ಚಿಗೆ ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಹೆಚ್ಚಿಗೆ ಯಾವುದಿದೆ ಅಪ್ಪ ಆಗಿದ್ರೆ ಕೋಡಿಂಗು ಯಾವ ಡಿಕೋಡ್ ಮಾಡ್ತಾ ಇದೆ ಅದು? ಹೆಚ್ ಈಸ್ 8. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಡೈರೆಕ್ಟಾಗಿ ನಾವು ಮತ್ತೆ ಫುಲ್ ಕಂಪ್ಲೀಟ್ ಆಗೋದನ್ನು ಬರೆಯೋದು ಬೇಕಾಗಲ್ಲ, ಆಪ್ಷನ್ ಡಿ ಅನ್ನೋದನ್ನು ನಾವು ಡೈರೆಕ್ಟಾಗಿ ನೋಡಿ ಹಾಕ್ಬೋದಾಗುತ್ತೆ. ಸೊ ಆಪ್ಷನ್ ಡಿ ಈಕ್ವಲ್ಸ್ 3 equals 8.7% ಅನ್ನೋದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಇದೇ ರೀತಿ ಸಿಂಪಲ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಮತ್ತು ನಾನು ಈ ರೀತಿಯಾದಂಥ ಕ್ವಶನ್ಸು ಪ್ರಿಲಿಮ್ಸ್ ಲೆವೆಲಲ್ಲಿ ಕೇಳೋದು ತುಂಬಾ ಕಡಿಮೆ, ಯಾಕಪ್ಪ ಅಂದರೆ ಇದು ಮೇನ್ಸ್ ಲೆವೆಲಲ್ಲಿ ಕೇಳೋಂಥ ಕ್ವಶನ್ಸ್ ಆಗಿರುತ್ತೆ. ಪ್ರಿಲಿಮ್ಸಲ್ಲಿ ಕೇಳಬಾರ್ದು ಅಂತ ಏನಿಲ್ವಲ್ಲ, ಪ್ರಿಲಿಮ್ಸಲ್ಲೂ ಕೂಡ ಕೇಳ್ಬೋದು, ಬಟ್ ಡಿಫಿಕಲ್ಟಿ ಲೆವೆಲ್ ತುಂಬಾ ಲೋ ಲೆವೆಲಲ್ಲಿರುತ್ತೆ. ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಎರಡೇ ಕಂಡೀಷನ್ ಕೊಟ್ಟಿದ್ದಾನೆ, ಬಟ್ ಮೇನ್ಸಲ್ಲಿ ಹಂಗಿರಲ್ಲ. ಒಂದು 5-6 ಕಂಡೀಷನ್ಸ್ ಕೊಟ್ಟು ಮತ್ತೆ ಇದಕ್ಕೆ ನಾವು ಮುಂದೆ ಇನ್ನು ಅವನೇ ಹೇಳ್ತೇನೆ, ಇದಾದಮೇಲೆ ಇಷ್ಟು ಲೆಟರ್ ಡೈರೆಕ್ಷನ್ಸಲ್ಲಿ ಕೊಡ್ತಾ ಬರ್ತಾನೆ. ಎಕ್ಸ್ ಆದಮೇಲೆ ಆಫ್ಟರ್ ಇಷ್ಟು ಲೆಟರ್ಸನ್ನು ಕಂಟಿನ್ಯೂ ಮಾಡಿ ಅದಕ್ಕೆ ಈ ರೀತಿಯಾದಂಥ ಕೋಡಿಂಗ್ ಮಾಡಿ ಅಂತೇಳಿ ಅವನೇ ಒಂದು ಕಂಡೀಷನ್ಸಲ್ಲಿ ಅಥವಾ ಡೈರೆಕ್ಷನ್ಸಲ್ಲಿ ಕೊಡ್ತಾ ಬರ್ತಾನೆ, ಅದು ಮೇನ್ಸ್ ಲೆವೆಲ್ ಆಗ್ತಾ ಬರುತ್ತೆ. ಬಟ್ ಪ್ರಿಲಿಮ್ಸ್ ಲೆವೆಲ್ ಅಂತ ಬಂದಾಗ ಇಷ್ಟೇ ಸಿಂಪಲ್ ಲೆವೆಲಲ್ಲಿರ್ತಕ್ಕಂಥ ಕ್ವಶನ್ಸೇ ಇರುತ್ತೆ. ಅದೇ ರೀತಿ ಕ್ವಶನ್ಸನ್ನು ನೋಡೋದಾದರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ, ಸೆಕೆಂಡ್ ವರ್ಡಲ್ಲಿ ಗೊತ್ತಾಗ್ತಿದೆ ಫಸ್ಟ್ ಲೆಟರೇ ಐ ಇದೆ, ಐ ಅಂದಮೇಲೆ ಫಸ್ಟ್ ಓವೆಲ್ ಇದು ಓವೆಲ್ ಅಂದಮೇಲೆ ಇಫ್ ಫಸ್ಟ್ ಲೆಟರ್ ಈಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಈಸ್ ಓವೆಲ್, ಫಸ್ಟ್ ಲೆಟರ್ ಈಸ್ ಓವೆಲ್ಲು, ಲಾಸ್ಟ್ ಲೆಟರ್ ಚೆಕ್ ಮಾಡೋಣ. ಫಸ್ಟ್ ಲಾಸ್ಟ್ ಲೆಟರ್ ಕೂಡ ಓ ಅಂತಕ್ಕಂಥದ್ದು ಓವೆಲ್ಲೇ ಆಗಿದೆ, ಅಲ್ಲಿಗೆ ನನ್ನ ಫಸ್ಟ್ ಕಂಡೀಷನ್ನು ಈ ಒಂದು ಸೆಕೆಂಡ್ ಏನು ಲೆಟರ್ ಇದೆ ವರ್ಡ್ ಇದೆಯಲ್ಲ ಈ ಒಂದು ವರ್ಡ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಲ್ಲಿಗೆ ನಾವು ಡೈರೆಕ್ಟಾಗಿ ಕೋಡಿಂಗ್ ಮಾಡ್ತಾ ಬರ್ಬೋದಾ? ಐ ಏನು ಹೇಳಿಯೇನೆ, ಇಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆಫ್ ದ ಗ್ರೂಪ್ ಆರ್ ಓವೆಲ್ ದೆನ್ ದ ಕೋಡ್ ಆರ್ ಇಂಟರ್ಚೇಂಜ್ ಅಂತ ಹೇಳಿಯೇನೆ. 5 ಓಗೆ ಬರಬೇಕು, ಓದು ಐಗೆ ಬರಬೇಕಾಗತ್ತೆ. ಹಾಗಿದ್ಮೇಲೆ ಓನ ಕೋಡಿಂಗ್ ಏನಿದೆ, ಓನ ಕೋಡ್ ಏನು ಡಿಕೋಡ್ ಮಾಡ್ತಾ ಇದೆ? ಅದು 5 ಅಂತಕ್ಕಂಥ ಕೋಡ್ ಡಿಜಿಟ್ ಆರ್ ಸಿಂಬಲನ್ನು ಡಿಕೋಡ್ ಮಾಡ್ತಾ ಇದೆ. ಅದೇ ರೀತಿ 5 ಅಂತಕ್ಕಂಥದ್ದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ಲಾಸ್ಟು ಡಾಲರ್ ಸಿಂಬಲ್ಲು. ಇವಾಗ ಎಲ್ ಡೈರೆಕ್ಟ್ ಎಲ್ಲಿಗೇನು ಡೈರೆಕ್ಟ್ ಇದೆಯಪ್ಪ ಕೋಡಿಂಗು? ಎಲ್ಲಿದೆ ಎಲ್ಲಿ ಇಲ್ಲಿದೆ 5 3 ಇಲ್ಲಿ ನೋಡಿದ್ರೆ ಗೊತ್ತ, ಆಪ್ಷನ್ ನೋಡಿ ನಾವು ಎಲಿಮಿನೇಟ್ ಮಾಡ್ತಾ ಬರ್ಬೋದು. ಆಪ್ಷನ್ ಎಲ್ಲಿ ಫಸ್ಟ್ 5 ಇದೆ, ಲಾಸ್ಟ್ ಡಾಲರ್ ಇದೆ, ಇದು ಕೂಡ ನಮ್ಮ ಚಾನ್ಸಸ್ ಇರುತ್ತೆ. ಆಪ್ಷನ್ ಬಿಯಲ್ಲಿ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಪ್ಪ ಅಂದರೆ ಫಸ್ಟೇ ಡಾಲರ್ ಇದೆ. ಆಪ್ಷನ್ ಸಿ ಇದು ಕೂಡ ಆಗ್ಬೋದು, ಆಪ್ಷನ್ ಡಿ ಆಗಲ್ಲ. ನಮ್ಮ ಎರಡೇ ಪಾಸಿಬಿಲಿಟಿ ಅದು ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಆಗಿರ್ಬೋದು ನನ್ನ ಆನ್ಸರು. ಹಾಗಿದ್ಮೇಲೆ ನೆಕ್ಸ್ಟ್ ಚೆಕ್ ಮಾಡ್ತಾ ಬರೋಣ, ಎಲ್ಲಿಗೆ ಡೈರೆಕ್ಟ್ 3, ಅಲ್ಲಿಗೆ ಎಲ್ಲೂ 3 ಇದೆ, ಸಿಯಲ್ಲೂ 3 ಇದೆ. ನೆಕ್ಸ್ಟ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ ನನ್ನ ಆನ್ಸರ್ ಯಾವುದಪ್ಪ ಅಂದರೆ ಎಸ್ ಏನು ಡಿಕೋಡ್ ಮಾಡ್ತಾ ಇದೆ, ಎಸ್ಸು ಈಕ್ವಲ್ಸ್ ಅಂತಕ್ಕಂಥದ್ದನ್ನು ಡಿಕೋಡ್ ಮಾಡ್ತಾ ಇದೆ. ಎಯಲ್ಲಿ 8 ಇದೆ, ಬಟ್ ಸಿ ಆಪ್ಷನ್ ಸಿಯಲ್ಲಿ 5 3 ಈಕ್ವಲ್ಸ್ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತದೆ. 5 3 ಈಕ್ವಲ್ಸ್ 8 7 ಡಾಲರ್ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಆಪ್ಷನ್ ಸಿ ಅನ್ನೋದು ನನ್ನ ಆನ್ಸರ್. ಇಷ್ಟೇ ಸಿಂಪಲ್ ಆಗಿರುತ್ತೆ. ನೀವು ಮತ್ತಿಲ್ಲಿ ಎಕ್ಸ್ಟ್ರಾ 5 3 ಮತ್ತು ನೆಕ್ಸ್ಟ್ ಏನಿದೆಯಪ್ಪ ಎಸ್ಸಿಗೇನಿದೆ ಈಕ್ವಲ್ಸು, ನೆಕ್ಸ್ಟ್ 8 7 ಡಾಲರ್ ಸಿಂಬಲ್ ಈ ಥರ ಎಲ್ಲ ನೀವು ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಥರ ಬರೆಯೋದೇ ಬೇಡ. ನನ್ನ ಪ್ರಕಾರ ನಿಮಗಿಲ್ಲಿ ಗೊತ್ತಾಗಲಿ, ಯಾರು ಬಿಗಿನರ್ಸ್ ಇದ್ದಾರೋ ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಬರಿತಾ ಇದ್ದೀನಿ. ಬಿಟ್ಟರೆ ಡೈರೆಕ್ಟ್ ಆಪ್ಷನನ್ನು ನೋಡಿ ನೀವು ಡಿಕೋಡ್ ಮಾಡ್ತಾ ಬರ್ಬೋದು. ಇಂಟರ್ಚೇಂಜ್ ಅಂತ ಬಂದರೆ ನಾವು ತಲೆಯಲ್ಲಿ ನಾವು ಪಟ್ಟಂತ ನಾವು ಅದನ್ನು ಅನಲೈಸ್ ಮಾಡಬೇಕು. ಏನಪ್ಪ ಅಂದರೆ ಓದು ಫಸ್ಟ್ ನಮಗೆ ಏನು ಬರಬೇಕು, 5 ಬರಬೇಕು, 5 ಡಾಲರ್ ಬರಬೇಕು. 5 ಮತ್ತು ಡಾಲರ್ ಎಲ್ಲಿದೆ ಆಪ್ಷನಲ್ಲಿ? ಆಪ್ಷನ್ ಎ ಮತ್ತು ಆಪ್ಷನ್ ಸಿಯಲ್ಲಿದೆ. ನೆಕ್ಸ್ಟ್ 3 3 ಸೇಮ್ ಇದೆ, 3 3 ಸೇಮ್ ಇದೆ ಅಂದರೆ ನಾವು ಮತ್ತೆ ಅದನ್ನು ಚೆಕ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ 8 ಮತ್ತು ಈಕ್ವಲ್ಸ್ ಇದೆ, ಇದೆರಡರಲ್ಲಿ ಯಾವೊಂದು ಥರ್ಡ್ ಲೆಟರ್ ಏನಿದೆಯಪ್ಪ ಎಸ್ ಇದೆ, ಎಸ್ಸಿಗೆ ಡಿಕೋಡ್ ಮಾಡ್ತಾ ಇದೆ ಅಂತ ಇಲ್ಲಿ ಚೆಕ್ ಮಾಡಬೇಕು. ಈಕ್ವಲ್ಸ್ ಅಲ್ಲಿಗೆ ಆಪ್ಷನ್ ಸಿ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ನನ್ ಆಫ್ ದಿಸ್ ಇದೆ, ಬಟ್ ಎಕ್ಸಾಮ್ಸಲ್ಲಿ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ನನ್ ಆಫ್ ದಿಸ್ ಇರಲ್ಲ. ಇಲ್ಲಿ ನನ್ ಆಫ್ ದಿಸ್ ಇದೆ ಬಿಟ್ಟರೆ, ಬಟ್ ಎಕ್ಸಾಮ್ಸಲ್ಲಿ ನನ್ ಆಫ್ ದಿಸ್ ಕೊಟ್ಟ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಬಟ್ ಎಲ್ಲ ಕ್ವಶನ್ಸಲ್ಲೂ ಕೂಡ ಎಲ್ಲೂ ಕೂಡ ನಿಮಗೆ ನನ್ ಆಫ್ ದಿಸ್ ಅಂತಕ್ಕಂಥದ್ದು ಸಿಗ್ತಾ ಬರಲ್ಲ. ಟೈಮ್ ಕಡಿಮೆ ಇದೆ ತುಂಬ, ಈ ಒಂದು ಕ್ವಶನ್ ಅಟೆಂಡ್ ಮಾಡ್ತಾ ನಿಮಗೆ ಆಲ್ರೆಡಿ 19 ಮಿನಿಟ್ಸ್ ಆಗೋಗಿದೆ, ಇನ್ನೂ 1 ಮಿನಿಟ್ ಇದೆ ಅಂತ ಅಂದಾಗ ಸ್ವಲ್ಪ ರಿಸ್ಕ್ ತೊಗೋಬೋದು. ನನ್ ಆಫ್ ದಿಸ್ ಇದ್ರೂ
ಕೂಡ ಆಪ್ಷನ್ ಸಿ ಅಂತಕ್ಕಂಥದ್ದನ್ನು ನನ್ನ ಆನ್ಸರ್ ಆಗಿ ತಗೋಬೋದು. ನನ್ ಆಫ್ ದಿಸ್ ಇದೆ ಅಂತೇಳಿ ಚೆಕ್ ಮಾಡೋದು ಬೇಕಾಗಲ್ಲ, ಯಾಕಂದರೆ ಇರೋದೇ ಇನ್ನೂ 1 ಮಿನಿಟ್ ಇರುತ್ತೆ. ಇನ್ನೂ 1 ಮಿನಿಟಲ್ಲಿ 3 or 4 ಕ್ವೆಶನ್ಸ್ ನಾವು ಇನ್ನೂ ಸಾಲ್ವ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಮತ್ತೆ ನಾವು ಅದನ್ನು ಟೈಮ್ ತೊಗೊಳೋದು ಬೇಕಾಗಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ OKS ಫಸ್ಟ್ ಲೆಟರ್ ಏನಿದೆ ಇಲ್ಲಿ, ಓವೆಲ್ ಇದೆ. ಫಸ್ಟ್ ಲೆಟರ್ ಓವೆಲ್ಲು, ಲಾಸ್ಟ್ ಲೆಟರ್ ಓವೆಲ್ ಇದೆಯಾ ಇಲ್ಲ. ಅಲ್ಲಿಗೆ ಫಸ್ಟ್ ಕಂಡೀಷನ್ ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೆಕೆಂಡ್ ಕಂಡೀಷನ್ ಚೆಕ್ ಮಾಡೋದಾದ್ರೆ ಇಫ್ ದ ಫಸ್ಟ್ ಲೆಟರ್ ಇಸ್ ಓವೆಲ್ ಆ್ಯಂಡ್ ಲಾಸ್ಟ್ ಲೆಟರ್ ಇಸ್ ಕಾನ್ಸನೆಂಟ್, ಎನ್ ಕಾನ್ಸನೆಂಟ್ ಇದೆಯಾ ಇದೆ, ಎನ್ ಅಂತಕ್ಕಂಥದ್ದು ಕಾನ್ಸನೆಂಟ್ ಆಗಿರೋದ್ರಿಂದ ಬೋತ್ ಆರ್ ಕೋಡೆಡ್ ಆಸ್ ಟು, ಬೋತ್ ಆರ್ ಕೋಡೆಡ್ ಆಸ್ ಟು. ಇವಾಗ ನಾನು ಏನು ಬರೆಯಲ್ಲ, ನೀವೇ ಅನಲೈಸ್ ಮಾಡ್ತಾ ಬನ್ನಿ. ಆಪ್ಷನ್ಸ್ ನೋಡ್ತಾ ಯಾವುದು ಅಂತಕ್ಕಂಥದ್ದನ್ನು ನೀವೇ ಯಾವ ಆನ್ಸರ್ ಅಂತ ನೀವೇ ಅನಲೈಸ್ ಮಾಡ್ತಾ ಬರೋದಾದರೆ ಆಪ್ಷನ್ ಎ ಅಲ್ಲಿ ನೋಡೋದಾದರೆ 5 ಮತ್ತು ಲಾಸ್ಟು 0 ಇದೆ. ಆಗತ್ತಾ? ಯಾವ ಕಾರಣಕ್ಕೂ ಆಗಲ್ಲ. ಯಾಕಪ್ಪಂದರೆ ಅಲ್ಲಿ ಏನು ಹೇಳಿಯಾನೆ, ಬೋತ್ ಆರ್ ಕೋಡೆಡ್ ಆಸ್ 2 ಅಂತ ಹೇಳಿಯಾನೆ. ಅಲ್ಲಿಗೆ ನನಗೆ ಫಸ್ಟು 2 ಇರಬೇಕು, ಲಾಸ್ಟು 2 ಇರಬೇಕು. ಯಾವುದರಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಫಸ್ಟು 2 ಇದೆ, ಆಪ್ಷನ್ ಬಿ ಅಲ್ಲೇ ಕೂಡ ಲಾಸ್ಟಿಗೆ 2 ಇದೆ, ಸಿ ಅಲ್ಲೂ ಕೂಡ ಆಪ್ಷನಲ್ಲಿ ಫಸ್ಟಿಗೆ 2 ಇದೆ, ಲಾಸ್ಟಿಗೆ 2 ಇದೆ. ಅಲ್ಲಿಗೆ ಆಪ್ಷನ್ ಡಿ ಅಲ್ಲಿ 0 ಇದೆ. ಅಲ್ಲಿಗೆ ನನ್ನ 3 ಆಪ್ಷನ್ ನನಗೆ ಎಲಿಮಿನೇಟ್ ಆಗ್ತಾ ಇದೆ. ಯಾವುದಪ್ಪ ಅಂದರೆ ಎ, ಡಿ ಆ್ಯಂಡ್ ಇ ಅಂತಕ್ಕಂಥದ್ದು 3 ಕೂಡ ಎಲಿಮಿನೇಟ್ ಆಗ್ತಾ ಇದೆ. ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಎರಡೇ ನಿಮಗೆ ಪಾಸಿಬಿಲಿಟಿ ಇರೋದು ಆನ್ಸರ್ ಆಗೋಕ್ಕೆ. ಅಲ್ಲಿ 2 7 ಇದೆ, 7 7 ಈಕ್ವಲ್ ಇದೆ. ಮತ್ತೆ ಚೆಕ್ ಮಾಡೋದು ಬೇಡ. ನೆಕ್ಸ್ಟ್ ಹ್ಯಾಶ್ ಮತ್ತು ಯಾವುದು ಅಟ್ ದ ರೇಟ್ ಮತ್ತು ಈಕ್ವಲ್ಸ್ ಇದೆ. ಅಟ್ ದ ರೇಟ್ ಈಕ್ವಲ್ಸಲ್ಲಿ ಥರ್ಡ್ ನಂಬರ್ ಯಾವುದಿದೆ ಅಲ್ಲಪ್ಪ, ಥರ್ಡ್ ನಂಬರ್ ಯಾವುದಿದೆ ಅಲ್ಲಿ ಎಸ್ ಇರೋದ್ರಿಂದ ಎಸ್ಸಿಗೆ ಯಾವೊಂದು ಯಾವೊಂದು ಸಿಂಬಲ್ ಅಥವಾ ಯಾವುದೊಂದು ಡಿಜಿಟ್ ಡಿಕೋಡ್ ಆಗ್ತಿದೆ ಅಂತ ನೋಡೋದಾದರೆ ಎಸ್ಸಿಗೆ ಏನಾಗ್ತಾ ಇದೆ, ಈಕ್ವಲ್ಸ್ ಆಗ್ತಾ ಇದೆ. ಇಲ್ಲಿ ನೋಡೋದಾದ್ರೆ ಗೊತ್ತಾಗುತ್ತೆ ನಿಮಗೆ ಎಸ್ ಈಕ್ವಲ್ಸ್ ಆಗ್ತಾ ಇದೆ. ಎಸ್ಸು ಈಕ್ವಲ್ಸ್ ಆಗ್ತಾ ಇದೆ, ಇಲ್ಲಿ ರಬ್ ಮಾಡ್ತೀನಿ. ಓಕೆ, ಎಸ್ ಈಕ್ವಲ್ಸ್ ಆಗ್ತಿರೋದ್ರಿಂದ ನಿಮಗೆ ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ ಆಪ್ಷನ್ ಯಾವುದು, ಆಪ್ಷನ್ ಸಿ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಬಟ್ ನನ್ನ ಆಫ್ ದಿಸ್ ಇರೋದ್ರಿಂದ ಸ್ವಲ್ಪ ಲಿಟಲ್ ಬಿಟ್ಟಾಗಿ ಚೆಕ್ ಮಾಡ್ತಾ ಬರೋಣ. ನೆಕ್ಸ್ಟ್ ಏನಿದೆ ಇಲ್ಲಿ, ಸಿ ಇದೆ. ಸಿಗೇನಿದೆ? ಅಟ್ ದ ರೇಟ್ ಇದೆ. ನೆಕ್ಸ್ಟ್ ಎಲ್, ಎಲ್ಲಿಗೆ 3 ಇದೆ. ಸೊ ನನ್ ಆಫ್ ದಿಸ್ ಅಂತಕ್ಕಂಥದ್ದು ನನ್ನ ಆಪ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನ್ ಸಿ ಅಂತಕ್ಕಂಥದ್ದೇ ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ವಿತೌಟ್ ಪೆನ್ ಆ್ಯಂಡ್ ಪೇಪರು ಈ ಒಂದು ಕ್ವಶನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 100% ಈ ಒಂದು ಈ ರೀತಿಯಾದಂಥ ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಸನ್ನು ನಾವು 100% ಕ್ರ್ಯಾಕ್ ಮಾಡಲೇಬೋದು. ವಿತ್ ಕಾನ್ಫಿಡೆನ್ಸಿಂದ ನಾವು ಈ ಒಂದು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಹಾಗಿದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ, ಇದನ್ನು ಸ್ವಲ್ಪ ಬರೆಯೋಣ. ಫಸ್ಟ್ ಲೆಟರ್ ಈಸ್ ಓವೆಲ್ ಆ್ಯಂಡ್ ಲಾಸ್ಟ್ ಲೆಟರ್ ಇಸ್ ಕಾನ್ಸನೆಂಟ್. ಸೇಮ್, ಫಸ್ಟ್ ಲೆಟರ್ ಇಸ್ ಓವೆಲ್, ಲಾಸ್ಟ್ ಲೆಟರ್ ಇಸ್ ಕಾನ್ಸನೆಂಟ್ ಅಂತ ನಮಗೆ ನೋಡಿದ ಕೂಡಲೇ ಗೊತ್ತಾಗ್ತಿದೆ. ಮತ್ತೆ ನಾವು ಕಂಡೀಷನ್ 1 ಸ್ಯಾಟಿಸ್ಫೈ ಆಗ್ತಿದೆಯಾ ಚೆಕ್ ಮಾಡೋದು ಬೇಕಾಗಲ್ಲ. ನಮಗೆ ನಾವು ಇವಾಗ ಆಲ್ರೆಡಿ 3 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಬಟ್ ಅಲ್ಲಿಗೆ ನಮಗೆ ನಮ್ಮ ತಲೆ ಬಂದುಬಿಡಬೇಕು ಕಂಡೀಷನ್ ಫಸ್ಟು, ಕಂಡೀಷನ್ ಸೆಕೆಂಡ್ ಏನಿದೆ ಅಂತ. ಇರೋದೇ 2 ಕಂಡೀಷನ್ ಇರೋದ್ರಿಂದ ಆ ಒಂದು ಕಂಡೀಷನ್ಸ್ ನಮಗೆ ನಮ್ಮ ತಲೆಯಲ್ಲಿ ಮಗ್ಗಾಗ್ಬಿಡಬೇಕಾಗತ್ತೆ. ಅಷ್ಟು ಬೇಗ ನಮಗೆ ಗೊತ್ತಾಗಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ 4th ಕ್ವಶನ್ ನೋಡೋದಾದ್ರೆ ಡೈರೆಕ್ಟಾಗಿ ಗೊತ್ತಾಗ್ತಿದೆ, ಫಸ್ಟ್ ಲೆಟರ್ ಇಸ್ ಓವೆಲ್, ಲಾಸ್ಟ್ ಲೆಟರ್ ಇಸ್ ಕಾನ್ಸನೆಂಟ್. ಸೊ ಬೋತ್ ಆರ್ ಕೋಡೆಡ್ ಆಸ್ 2 ಅಲ್ವಾ. ಈ ಆಪ್ಷನ್ ಎ ಅಲ್ಲೂ ಇದೆ, ಆಪ್ಷನ್ ಸಿ ಅಲ್ಲೂ ಇದೆ. ಆಪ್ಷನ್ ಬಿ ಎಲಿಮಿನೇಟ್ ಆಯಿತು, ಆಪ್ಷನ್ ಡಿ ಎಲಿಮಿನೇಟ್ ಆಯಿತು, ಆಪ್ಷನ್ ಇ ಕೂಡ ಎಲಿಮಿನೇಟ್ ಆಗ್ತಾ ಇದೆ. ಎರಡೇ ಆಪ್ಷನ್ಸ್ ಇರೋದು, ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಅದೇ ರೀತಿ ನಾನು ಹೇಳಿದ್ದೆ, ಇಲ್ಲೂ ಇನ್ನೂ ಬೇಗ ನಮಗೆ ಆನ್ಸರ್ ಬರ್ತಾ ಬರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಟೂ ಆದ ಕೂಡಲೇ ನೆಕ್ಸ್ಟು ಇಲ್ಲಿ ಯಾವುದಿದೆ, ಪರ್ಸೆಂಟೇಜ್ ಇದೆ, ಇಲ್ಲಿ ಹ್ಯಾಶ್ ಇದೆ ಅಲ್ವಾ. ಪರ್ಸೆಂಟೇಜ್ ಮತ್ತು ಹ್ಯಾಶ್ ಇರೋದ್ರಿಂದ ಸೆಕೆಂಡ್ ಲೆಟರ್ ಯಾವುದು, ಡಿ ಅಂತಕ್ಕಂಥದ್ದು ಯಾವುದು ನಮಗೆ ಯಾವೊಂದು ಸಿಂಬಲ್ ಅಥವಾ ಡಿಜಿಟನ್ನು ಡಿಕೋಡ್ ಮಾಡ್ತಾ ಇದೆ, ಹ್ಯಾಶ್. ಸೊ ಆಪ್ಷನ್ ಸಿ ಡೈರೆಕ್ಟಾಗಿ ಹೇಳ್ಬೋದಲ್ವಾ. ಮತ್ತೆ ನಾನು ಬರೆದು ಬರೆಯೋದೆಲ್ಲ ಬೇಕಾಗಲ್ಲ. ಆಪ್ಷನ್ ಸಿ ಅನ್ನೋದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಬಟ್ ನನ್ ಆಫ್ ದಿಸ್ ಇರೋದ್ರಿಂದ ಒಂದು ಸತಿ ಚೆಕ್ ಮಾಡ್ಬೋಣ ಅಲ್ವಾ. ಒಂದು ಸತಿ ನನ್ನ ಪ್ರಕಾರ ಇವಾಗ ಯಾವ್ದಾಗ್ತದೆ ಆನ್ಸರು, ಆಪ್ಷನ್ ಸಿ. ಅದೇ ರೀತಿ ನನ್ ಆಫ್ ದಿಸ್ ಇರೋದ್ರಿಂದ ಡಿ. ಓಕೆ, ಹಾಂ, ಝೆಡ್ ಏನು ಕೋಡ್ ಮಾಡ್ತಾ ಇದೆ, ಝೆಡ್ಡು ಕರೆಕ್ಟ್ ಇದೆ, ಪರ್ಸೆಂಟೇಜು. ನೆಕ್ಸ್ಟ್ ಕೆ ಏನು ಕೋಡ್, 7. ನೆಕ್ಸ್ಟ್ ಎಲ್ ಏನಿದೆಯಪ್ಪ, 3. ಅಲ್ಲಿಗೆ ಆಪ್ಷನ್ ಸಿ ಅಂದದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ನಿಮಗೆ ಇನ್ನೂ ಎಕ್ಸಾಮ್ಸಲ್ಲಿ ಅಟೆಂಡ್ ಮಾಡ್ತಾ ಬಂದು ನನ್ ಆಫ್ ದಿಸ್ ಇತ್ತು ಅಂದರೆ ನಿಮ್ಗೆ ಸ್ವಲ್ಪ ಯಾಕೋ ನಂಗೆ ಕಂಫರ್ಟ್ ಅನ್ನಿಸ್ತಿಲ್ಲ ಅಂದರೆ ಸ್ಪೀಡಾಗಿ ಈ ಥರ ಚೆಕ್ ಮಾಡ್ಬೋದು. ಯಾವೊಂದು ಕೋಡಿಗೆ, ಯಾವೊಂದು ಲೆಟರ್ಗೆ, ಯಾವೊಂದು ಕೋಡು ನಿಮಗೆ ಡಿಕೋಡ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಬೋದಾಗತ್ತೆ. ಅದೇ ರೀತಿ ಲಾಸ್ಟ್ ಕ್ವಶನ್, 5th ಕ್ವಶನ್, ಡಿಕೋಡಿಂಗ್ ಬೇಸಲ್ಲಿ ಕೇಳಿದೆ ಅಂದರೆ ಅದು ತುಂಬ ಈಸಿ ಲೆವೆಲ್ ಇತ್ತು ಅಂದರೆ 3 marks ಅಷ್ಟೇ ಕೇಳ್ತೇನೆ. ಸ್ವಲ್ಪ ಈ ರೀತಿಯಾಗಿ ಬಾಕ್ಸು ಮತ್ತು ಕಂಡೀಷನ್ಸ್ ಎಲ್ಲ ಕೊಟ್ಟ ಅಂದರೆ ನಿಮಗೆ 5 questions ಕೊಡ್ತಾ ಬರ್ತಾನೆ. ಕ್ವಶನ್ ಮತ್ತೆ ನೋಡ್ತಾ ಬರೋಣ. ಕ್ವಶನ್ ಯು ಮತ್ತು ಐ, ಗೊತ್ತಾಗ್ತಾ? ಮತ್ತು ನಾನು ಹೇಳಬೇಕಾಗಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಆರ್ ಓವೆಲ್ ಅಂತ ಬಂದಮೇಲೆ ನಮಗೆ ಕಂಡೀಷನ್ 1 ನಮಗೆ ಸ್ಯಾಟಿಸ್ಫೈ ಆಗ್ತಾ ಬರುತ್ತೆ. ಇಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆಫ್ ದ ಗ್ರೂಪ್ ಆರ್ ಓವೆಲ್, ದೇ ಆರ್ ಕೋಡೆಡ್ ಆರ್ ಇಂಟರ್ಚೇಂಜ್. ಮಾಡ್ತಾ ಬನ್ನಿ, ಇದನ್ನು ಬರಿತೀನಿ.
ಯುಗೆ ಏನಿದೆಯಪ್ಪ ಕೋಡಿಂಗು? ಆಂಪ್ಲಸೆಂಟ್ ಐಗೇನಿದೆ? ಡಾಲರ್ ಅಲ್ವಾ. ನೆಕ್ಸ್ಟ್ ಚೆಕ್ ಮಾಡ್ತಾ ಬರೋಣ. ಆಪ್ಷನ್ ಎಯಲ್ಲಿ ಡಾಲರ್ ಡಾಲರ್ ಇದೆ, ಆಗಲ್ಲ. ಆಪ್ಷನ್ ಬಿಯಲ್ಲಿ ಆಂಪ್ಲಸೆಂಟ್ ಡಾಲರ್ ಇದೆ, ಆಗಲ್ಲ. ಆಪ್ಷನ್ ಸಿಯಲ್ಲಿ ಏನಿದೆ ಇಲ್ಲಿ? ಡಾಲರ್ ಮತ್ತು ಆಂಪ್ಲಸೆಂಟ್ ಇದೆ, ಇದು ಆಗ್ಬೋದು. ಆಪ್ಷನ್ ಡಿ ಫಸ್ಟಲ್ಲಿ ಯಾವುದಿದೆ ಡಾಲರ್ ಇದೆ, ಲಾಸ್ಟಲ್ಲಿ ಆ್ಯಂಪ್ಲಸೆಂಟ್ ಇದೆ. ನನಗೆ ಅಲ್ಲಿಗೆ ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಇ ಎಲಿಮಿನೇಟ್ ಆಗ್ತಾ ಇದೆ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಎರಡೇ ಆಪ್ಷನಲ್ಲಿ ನನ್ನ ಆನ್ಸರ್ ಆಗಬೇಕಾಗತ್ತೆ. ಹಾಗಿದ್ಮೇಲೆ ಡೈರೆಕ್ಟಾಗಿ ಚೆಕ್ ಮಾಡ್ತಾ ಬರೋಣ. 8 9 8 9 ಇಲ್ಲೂ ಕೂಡ ಸೇಮ್ ಇದೆ. ನೆಕ್ಸ್ಟ್ ಚೇಂಜ್ ಆಗ್ತಾ ಇರೋದೆ ಹ್ಯಾಶ್ ಮತ್ತು 7. ಅಲ್ಲಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಲೆಟರ್ ನನಗೆ ಚೇಂಜ್ ಆಗ್ತಿದೆ ಅಂದಮೇಲೆ ನನ್ನ ಕ್ವಶನಲ್ಲೂ ಕೂಡ ನಾವು ಫೋರ್ತ್ ಲೆಟರ್ಗೆ ಯಾವುದೊಂದು ಕೋಡ್ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್, ಫೋರ್ತ್ ಕೆ ಇದೆ, ಕೆಗೆ ಏನು ಕೋಡ್ ಆಗ್ತಿದೆ ಇಲ್ಲಿ? 7. ಸೊ ಇವಾಗ ಗೊತ್ತಾಗ್ತಿದೆಯಾ ಆಪ್ಷನ್ ಡಿ ಅನ್ನೋದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಬಟ್ ನನ್ ಆಫ್ ದಿಸ್ ಇರೋದ್ರಿಂದ ಒಂದ್ಸತಿ ಚೆಕ್ ಮಾಡೋಣ. ನೆಕ್ಸ್ಟ್ ಉಳಿದ್ರೆ ಒಂದಲ್ವಾ ಡಿ. ಡಿ ಏನು ಕೋಡ್ ಮಾಡ್ತಾ ಇದೆ? ಹ್ಯಾಶ್ ಹ್ಯಾಶ್. ಅಲ್ಲಿಗೆ ನನ್ ಆಫ್ ದಿಸ್ ನನ್ನ ಆನ್ಸರ್ ಅಲ್ಲ, ಆಪ್ಷನ್ ಡಿ ಅಂತಕ್ಕಂಥದ್ದು ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಇದೇ ರೀತಿಯಾದಂತಹ ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ ಇದೊಂದು ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ ಇದೊಂದು ಪ್ಯಾಟರ್ನ್ ಆಫ್ ಕ್ವಶನ್ ಆಯಿತಾ. ಈ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಇದೆ, ಬಟ್ ಇನ್ನೊಂದು ರೀತಿ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸ್ ಕೂಡ ಇರುತ್ತೆ. ಅದನ್ನು ಮುಂಬರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ಸಲ್ಲಿ ನಾವು ಸಾಲ್ವ್ ಮಾಡ್ತಾ ಬರೋಣ. ಕೋಡಿಂಗ್ ಡಿಕೋಡಿಂಗ್ ಅಂತಕ್ಕಂಥದ್ದು ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟು, ಅದು ಪ್ರಿಲಿಮ್ಸ್ ಲೆವೆಲ್ ಅಂತ ಬಂದರೆ ತುಂಬಾ ಈಸಿ ಇರುತ್ತೆ. ನೀವು 100% ಎಫರ್ಟ್ ಆಗಿ ಎಫರ್ಟ್ ಹಾಕಿ ಕ್ವಶನ್ಸನ್ನ ಹೆಚ್ಚೆಚ್ಚು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇ ಆದರೆ ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ನಮ್ಮದು ಅಚಿವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಈ ಒಂದು ಚಾನಲ್ನಲ್ಲಿ ಈ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ. ಎಲ್ಲ ಗ್ರೂಪಲ್ಲೂ ಸುಮಾರಷ್ಟು ಕ್ವಶನ್ಸ್ ತುಂಬ ಕೂಡ ಇದೆ. ಆ ಒಂದು ಕ್ವಶನ್ಸನ್ನು ನೀವು 100% ಸಾಲ್ವ್ ಮಾಡಿದ್ದೆ ಆದರೆ ಎಕ್ಸಾಮ್ಸ್ಗಳಲ್ಲೂ ಕೂಡ ನೀವು 100% ಸಾಲ್ವ್ ಮಾಡೇ ಮಾಡ್ತೀರಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.